ಚಾನೆಲ್. ಸೊ ಗೈಸ್, ನಾನು ಬಂದ್ಬಿಟ್ಟು ಒಪ್ಪೋ F27 Pro Plus ಬಗ್ಗೆ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದಕ್ಕೋಸ್ಕರ ಲೈಕ್ ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಮರಿಬಿಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಒಪ್ಪೋ F27 Pro Plus ಅಲ್ಲಿ ನಿಮ್ಗೆ ಎರಡು ಕಲರ್ ಆಪ್ಷನ್ ಸಿಗುವಂತದ್ದು. ಒಂದು ಬಂದ್ಬಿಟ್ಟು ನಿಮ್ಗೆ ಮಿಡ್ ನೈಟ್ ನೇವಿ, ಇನ್ನೊಂದು ಬಂದ್ಬಿಟ್ಟು ನಿಮ್ಗೆ ಡಸ್ಕ್ ಪಿಂಕ್. ಸೊ ಇದೆರಡು ಕಲರ್ ಆಪ್ಷನ್ ಸಿಗುವಂತದ್ದು ನಿಮ್ಗೆ ಒಪ್ಪೋ F27 Pro Plus ಅಲ್ಲಿ. ಸೊ ನೆಕ್ಸ್ಟ್ ನಾವು ಬಂದ್ಬಿಟ್ಟು ವಾಟರ್ ರೆಸೊಲ್ಯೂಷನ್. ಸೊ ನಮ್ಮ ಫೋನ್ಗೆ ಬೆಸ್ಟ್ ಬೆಸ್ಟ್ ಅಂದ್ರೆ ಫಸ್ಟ್ ಬರೋದೇ ವಾಟರ್ ರೆಸೊಲ್ಯೂಷನ್. ಯಾಕೆಂದ್ರೆ ಏನಾದ್ರು ಇವಾಗ ನಾವು ಮಾತಾಡ್ತಾ ಇರ್ತೀವಿ, ಸೊ ಅದು ಒಂದೇ ಸಲ ಕೆಳಗಡೆ ಬಿತ್ತು, ಚರಂಡಿ ಇತ್ತು ಪಕ್ಕದಲ್ಲಿ, ಅಲ್ಲಿ ಬಿತ್ತು ಅಂದ್ರೆ ಹೋಯ್ತು ಫೋನು. ಸೊ ಆಮೇಲೆ ಅದಕ್ಕೆ ಅಂತ ನೀವು ಟ್ಯಾಕ್ಸ್ ಹಾಕ್ಬೇಕು. ಸೊ ಅದಕ್ಕೋಸ್ಕರನೇ ಓಪೋ F27 ಅವರು, 27 Pro Plus ಅಂದ್ರೆ ಓಪೋ ಅವರು ನಮ್ಗೆ IP69 ರೆಸೊಲ್ಯೂಷನ್ ನ ಒಂದು ಫೋನ್ ಕೊಟ್ಟಿರುವಂತದ್ದು ಒಂದು ಸೂಪರ್ ಆಗಿರುವಂತ ವಿಷಯ ಅಂತ ಹೇಳ್ಬೋದು. ಸೊ ಶಾಕ್ ಆಯ್ತು ನಂಗೆ ಕೇಳೆ, ಯಾಕೆ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ IP69 ವಾಟರ್ ಪ್ರೂಫ್ ಒಂದು ಕೊಡ್ತಿರುವಂತದ್ದು ಆ ಫೋನು. ಸೊ ಅದಕ್ಕೆ ಒಂದು ಸೂಪರ್ ಆಗಿರುವಂತ ವಿಷಯ ಅಂತಾನೆ ಅನ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಕ್ಯಾಮ್ರಾದ ಬಗ್ಗೆ ಮಾತಾಡೋಣ. ಸೊ ಕ್ಯಾಮ್ರಾದ ಅಲ್ಲಿ ನಾನು ಕ್ಯಾಮ್ರಾ ಬಗ್ಗೆ ಹೇಳಲ್ಲ, ಯಾಕೆಂದ್ರೆ ಅದ್ರ ಆಚೆ ಏನಿದೆ ಔಟ್ಪುಟ್ ಅದನ್ನ ನಾನು ಹೇಳ್ತೀನಿ. ಸೊ ಕ್ಯಾಮ್ರಾದು ಔಟ್ಪುಟ್ ಅಂದ್ರೆ ಅದೇನ್ ರಿಂಗ್ ಕಾಣಿಸುತ್ತೆ ನಿಮ್ಗೆ, ಸೊ ಅದ್ ರಿಂಗ್ ಬಗ್ಗೆ ಮಾತಾಡಿದ್ರೆ, ಸೊ ನಿಮ್ಗೆ ಕಾಸ್ಮೋಸ್ ರಿಂಗ್ ಡಿಸೈನ್ ಹೊಂದಿರುವಂತ ಒಂದು ರಿಂಗ್ ಸಿಗುವಂತದ್ದು ನಿಮ್ಗೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಮ್ರಾ ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೆದರ್ ಬಗ್ಗೆ ಮಾತಾಡೋಣ. ಸೊ ಯಾಕೆಂದ್ರೆ ಕ್ಯಾಮ್ರಾ ಎಲ್ಲ ಮುಗಿತು, ಸೊ ಲಾಸ್ಟ್ ಲೆದರ್ ಬಗ್ಗೆ ಮಾತಾಡೋಣ. ಸೊ ಲೆದರ್ ಬಂದ್ಬಿಟ್ಟು ನಿಮ್ಗೆ ಪ್ರೀಮಿಯಂ ಸ್ಟೈನ್ ರೆಸಿಸ್ಟೆಂಟ್ ಲೆದರ್ ಹೊಂದಿರುವಂತ ಒಂದು ಫೋನ್ ಆಗಿರುವಂತದ್ದು. ಸೊ ಎರಡು ಕಲರ್ ಆಪ್ಷನ್ಸ್ ಅದೇ ನಾನು ಹೇಳ್ದಂಗೆ, ಮಿಡ್ ನೈಟ್ ನೇವಿ ಮತ್ತೆ ಡಸ್ಕ್ ಪಿಂಕ್. ಸೊ ಅದೆರಡರಲ್ಲೂ ನಿಮ್ಗೆ ಲೆದರ್ ಸಿಗುವಂತದ್ದು ಒಂದು ಸೂಪರ್ ಆಗಿರುವಂತ ವಿಷಯ ಅಂತಾನೆ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋದು, ಸೊ ಅವ್ರು ಯಾವಾಗ ಲಾಂಚ್ ಮಾಡಿದ್ರು ಅದನ್ನ ನೆಕ್ಸ್ಟ್ ಡೇನೆ ನಾನು ವಿಡಿಯೋ ಮಾಡ್ತಾ ಇರೋದು. ಸೊ ಈ ವಿಡಿಯೋ ಬರೋದು ಒಂದ್ ಸ್ವಲ್ಪ ಲೇಟ್ ಆಗುತ್ತೆ, ಸೊ ಅವ್ರು ಲಾಂಚ್ ಮಾಡಿದ್ದು ಅದೇ ಎಡಿಟಿಂಗ್ ಅದೆಲ್ಲ ಮಾಡೋಷ್ಟರಲ್ಲಿ ಲೇಟ್ ಆಗಿ ಬರುತ್ತೆ ಇದು. ಸೊ ಮೇ ಬಿ ಇದು ನೆಕ್ಸ್ಟ್ ಮಂತ್ ಫಸ್ಟಿಗೆ ಬರ್ಬೋದು ಸೊ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಮಂತ್ ಫಸ್ಟಿಗೆ ಬರಂಗಾಗ್ಲಿ ಅಂತ ಹೇಳ್ತಾ, ಸೊ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇ ಥರ ನೆಕ್ಸ್ಟ್ ನೆಕ್ಸ್ಟ್ ಫೋನ್ನ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಜೊತೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಗೈಸ್. ಇದೇ ಥರ ನಾನು ವಿಡಿಯೋ ನೋಡಿ ಮತ್ತೆ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬಿಡಿ. ಸೊ ನೆಕ್ಸ್ಟ್ ಯಾವ ಫೋನ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್.